ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿ ಜೆ ಕೌಸಲ್ಯ. ಆನೆಗಳ ಕುರಿತಂಥ ಬಹಳಷ್ಟು ವೀಡಿಯೋಗಳಿಗೆ ನಿಮ್ಮ ರೆಸ್ಪಾನ್ಸ್ ನಿಜಕ್ಕೂ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಆನೆಗಳ ಒಂದಷ್ಟು ವಿಚಾರನ ಕಲೆ ಹಾಕಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಆನೆಗಳ ಸ್ವಭಾವ ಯಾವ ರೀತಿ ಇರುತ್ತೆ, ಆನೆಗಳು ಎಷ್ಟು ಚುರುಕಾಗಿರ್ತವೆ, ಅದಕ್ಕೆ ಯಾವ ಒಂದು ಆರ್ಗನ್ ತುಂಬ ಚೆನ್ನಾಗಿ ಸೆನ್ಸ್ ಆಗುತ್ತೆ, ಇನ್ನು ಕಾಡಾನೆಯ ಸ್ವಭಾವ ಹಾಗೆ ಸಾಕಿರುವ ಆನೆಯ ಸ್ವಭಾವ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಭಾಳಷ್ಟು ವರ್ಷ ವನ್ಯಜೀವಿ ವಿಭಾಗದಲ್ಲಿ ಅರಣ್ಯ ಇಲಾಖೆ ವನ್ಯಜೀವಿ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಭಾಳಷ್ಟು ವರ್ಷ ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿದಂಥ ಡಾಕ್ಟರ್ ನಾಗರಾಜು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಮದ ಅನ್ನೋದು ಓನ್ಲಿ ಎಲಿಫೆಂಟ್ಸಲ್ಲಿ ಮಾತ್ರ ಇರೋದು, ಮಸ್ತ್ ಅಂತ ಕರಿತೀವಿ. ಸೊ ಅದು ಆ್ಯಕ್ಚುಲಿ ಮೂರು ಹಂತಗಳಲ್ಲಿ ಬರ್ತದೆ. ಒಂದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಅಂತ ಕರಿತೀವಿ. ಆ ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಈ ಟೆಂಪರಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಸಣ್ಣ ಸಣ್ಣ ಹೋಲ್ ಇದೆ ಆನೆಗಳಿಗೆ, ಅಬ್ಸರ್ವ್ ಮಾಡಿಬೇಕಾರೆ ನೀವು. ಆ ಕಡೆ ಈ ಕಡೆ ಎರಡು ಕಡೆನೂ ಫೀಮೇಲ್ಸ್ಗೂ ಇದೆ ಅದು. ಬಟ್ ಮೇಲ್ಸಲ್ಲಿ ಮಾತ್ರ ಆ ಗ್ಲ್ಯಾಂಡು ದಪ್ಪ ಆಗ್ತಾ ಹೋಗುತ್ತೆ, ಆ ಟೈಮ್ನಲ್ಲಿ ಸೋಲನ್ ಆಗುತ್ತೆ. ಆ ಸೋಲನ್ ಆದಾಗ ಅದ್ರ ಬಿಹೇವಿಯರು ಚೇಂಜಸ್ ಆಗ್ತಾ ಹೋಗುತ್ತೆ. ಮಾವುತ ಏನೋ ಒಂದು ಕಮ್ಯಾಂಡ್ ಕೊಟ್ಟಾನ, ಕಾಲು ಕೊಡು ನಾ ಮೇಲೆ ಕತ್ತೀನಿ ತೋಲ್ ಅಂತಾನೆ, ಅದು ರೆಸ್ಪಾಂಡ್ ಮಾಡದೇ ಇರ್ಬೋದು. ಆಮೇಲೆ ಸೊ ಇನ್ನೊಂದು, ಆ ಸ್ವೆಲ್ಲಿಂಗ್ ಆದ ತಕ್ಷಣ ಏನಾಗುತ್ತೆ, ಅದ್ರ ಬಿಹೇವಿಯರು ಒರಟಾಗ್ತಾ ಹೋಗುತ್ತೆ. ಇದು ಪ್ರಿಲಿಮಿನರಿ ಸ್ಟೇಜು, ಒಂದು 15 ಅಥವಾ 2 ವಾರ 3 ವಾರ ಇರ್ತದೆ ಇದು. ನಂತರ ಬರೋದೆ ಮಸ್ತ್ ಸ್ಟೇಜಲ್ಲಿ. ಅದ್ರಲ್ಲಿ ಏನಾಗುತ್ತೆ, ಆ ಟೆಂಪರಲ್ ಗ್ಲ್ಯಾಂಡಲ್ಲಿ ಸೆಕ್ರೀಷನ್ಸ್ ಊಸ್ ಔಟ್ ಆಗುತ್ತೆ. ಅದು ಎಷ್ಟು ಕೆಟ್ಟ ವಾಸನೆ ಇರ್ತದೆ ಅಂದರೆ, ನಿಮಗೆ 3 ಕಿಲೋಮೀಟ್ರ್ವರೆಗೂ ಹೊಡಿತಾ ಇರ್ತದೆ ಸ್ಮೆಲ್. ಅದು ಗಾಳಿ ಬೀಸಿದ್ರೆ ಅಲ್ಲಿವರೆಗೂ ಹೋಗುತ್ತೆ. ನಾವು ಆ ಕಾಡಿನಲ್ಲಿ ಪೋಸ್ಟ್ ಮಾರ್ಟಮ್ಗೆ ಹೋಗ್ಬೇಕಾದ್ರೆ, ಮತ್ತೊಂದು ಹೋಗ್ಬೇಕಾದ್ರೆ ಯಾವುದಾದ್ರು ನಮ್ಮ ಆನೆ ಮಾತ್ರ ಇದ್ರು ಅಂದರೆ, ಸರ್ ಇಲ್ಲಿ ಎಲ್ಲೋ ಮಸ್ತಲ್ಲಿ ಆನೆ ಇದೆ ಸರ್, ಮದ್ದಾನೆ ಇದೆ, ವಾಸನೆ ಹೊಡಿತಾ ಇದೆ ಅಂತಾರೆ. ಸಿ, ಅಷ್ಟು ಅಗ್ರೆಸಿವ್ ಇರುತ್ತೆ. ಒಂದು ಆವಾಗ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತೀವಿ, ಕಂಟಿನ್ಯೂಸು ಡ್ರಿಬ್ಲ್ ಆಗ್ತಾ ಇರ್ತದೆ ಯೂರಿನ್. ಬಟ್ ಅಂಥ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಆನೆಯನ್ನು ಎಕ್ಸ್ಪೆಷಲಿ ಸಾಕಿರೋದು, ಅದು ಸ್ವಲ್ಪ ಮಸ್ತಕ್ಕೆ ಬಂದಾಗ ಬಿಹೇವಿಯರ್ ಅಗ್ರೆಸಿವ್ ಇರುತ್ತೆ ಅನ್ನೋ ಆನೆನ ನಾವು ಒಂದು ಮರಕ್ಕೆ ಕಟ್ಬಿಡ್ತೀವಿ ಚೈನು ಬೇಡಿ ಹಾಕಿ. ಅಲ್ಲೇ ನಾವು ಅದಕ್ಕೇನು ಬೇಕು ವ್ಯವಸ್ಥೆ, ಊಟ ತಿಂಡಿ ಅದು ಏನು ಬೇಕು, ನೀರು ಮತ್ತೊಂದೆಲ್ಲ ಅಲ್ಲೇ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸೊ ವರ್ಲ್ಡಲ್ಲಿ ಆ ಥರ ಅಲ್ಲ. ಆ ಟೈಮ್ನಲ್ಲಿ ಯಾವುದಾದ್ರು ಬೇರೆ ಆನೆ ಸಿಕ್ಕಿದ್ರೆ ಚಾರ್ಜ್ ಮಾಡ್ತಾರೆ. ಫೀಮೇಲ್ಸ್ ಇದ್ದರೆ ಸ್ವಲ್ಪ ಅದು ಆ ಮೀಟಿಂಗ್ ಪರ್ಪಸ್ಗೆ ಅದು ಉಪಯೋಗಿಸ್ಕೊಳುತ್ತೆ. ಸೊ ಅದು ಕೋಆಪ್ರೇಟ್ ಮಾಡಬೇಕು, ಕೋಆಪ್ರೇಟ್ ಮಾಡಲಿಲ್ಲ ಅದನ್ನು ತೆಗಿತೀವಿ. ಸೆಕೆಂಡ್ ಸ್ಟೇಜು ಅದು ಒಂದು ಆನೆಗಳಲ್ಲಿ 2 ತಿಂಗಳು, ಇದು ಮಸ್ತ್ ಪೀರಿಯಡ್ ಹೆಂಗೆ ಗೊತ್ತೆ, 3 ತಿಂಗಳು ಇರ್ತದೆ ಅಂತ ಹೇಳ್ತೀವಿ. ಕೆಲವು ಟೈಮ್ 7 ತಿಂಗಳನ್ನು ಅಬ್ಸರ್ವ್ ಮಾಡಿದ್ವಿ. ಕೆಲವು ಆನೆಗಳಿಗೆ ವರ್ಷವೆಲ್ಲ ನೋಡಿದ್ದೀನಿ ನಾನು. ಅರ್ಜುನ ಕೂಡ ಅದೇ ಥರ ಅಂತ? ಹೌದೌದು, ಖಂಡಿತ ಅರ್ಜುನನು ಕೂಡ ಆಲ್ಮೋಸ್ಟ್ 7 ತಿಂಗಳಿದ್ದ. ಸೊ ಒಂದು ಸಾರಿ, ಸೊ ಆ ಥರ ಅದರದ್ದು ಮಸ್ತದ್ದು ಏನಂದರೆ, ಡಿಪೆಂಡ್ಸ್ ಆನ್, ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಫಿಸಿಕಲ್ ಫಿಟ್ನೆಸ್ಸು. ನಿಮ್ಮ ಬಾಡಿ ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ದು ಎನ್ವೈರನ್ಮೆಂಟಲ್ಲು ಇದಾಗುತ್ತೆ, ಅದೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತವೆ. ಫುಡ್ಡು ಇವೆಲ್ಲವೂ ಇನ್ಫ್ಲೂಯೆನ್ಸ್ ಮಾಡ್ತವೆ. ಸೊ ಆ ಇದರಲ್ಲಿ ಅದು ಕೆಲವು ಆನೆ ಬೇಗ ಬರ್ತವೆ, ಕೆಲವು ಆನೆ ಡಿಲೇ, ವೀಕ್ ಇರೋ ಆನೆ ಸ್ವಲ್ಪ ಡಿಲೇ ಆಗ್ತದೆ. ಆ ವರ್ಷದಲ್ಲಿ ಒಂದು ಸಾರಿ ಮಸ್ತ್ ಅಂತೂ ಬರ್ತವೆ. ಫೀಮೇಲಲ್ಲೂ ಇದೆ, ಬಟ್ ಕಡಿಮೆ, ಅಗ್ರೆಸಿವ್ನೆಸ್ ಇಲ್ಲ, ಬರೋದಿಲ್ಲ, ಅದಕ್ಕೆ ನಾವು ಮಸ್ತ್ ಅಂತ ಕರೆಯಲ್ಲ. ಟೆಂಪರಲ್ ಗ್ಲ್ಯಾಂಡ್ ಓಪನ್ ಅಂತೂ ಇದೆ. ನೇಚರ್, ಹೌದು, ಪ್ರಕೃತಿಯಿಂದ ಬದಲಾವಣೆ ಆಗಿ ಇದು ಮೇಲ್ಸಲ್ಲಿ ಮಾತ್ರ ನಡೀತಕ್ಕಂಥ ಪ್ರಕ್ರಿಯೆ ಇದು. ಇದು ಆಲ್ಮೋಸ್ಟ್ ಒಂದು 20 ವರ್ಷಕ್ಕೆ ಸ್ಟಾರ್ಟ್ ಆಗ 15 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 15ರಿಂದ 20 ವರ್ಷಕ್ಕಂಟ ನಾವೇನು ಮಾಡ್ತೀವಿ, ಅದನ್ನ ಜುವಿನೈಲ್ ಮಸ್ತ್ ಅಂತ ಕರಿತೀವಿ. ಈಗ ನಮ್ಮಲ್ಲಿ SLC ಓದ್ ತಕ್ಷಣ ಮಕ್ಕಳಿಗೆ ಮಸ್ಟರ್ಡ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ನೋಡಿ. ಸಿ, ಆ ಥರ. ಸೊ ಅದೇ ಡಿಗ್ರಿ ಈಗ ಬಂದಾಗ ಅದು ಮಸ್ಟರ್ಡ್ಸ್ ಜಾಸ್ತಿ ಇರುತ್ತಲ್ಲ, ಹಾಗೆ ಇದು 20 ವರ್ಷ ಆದ ನಂತರ ಪ್ರತಿ ವರ್ಷಕ್ಕೂ ಒಂದೊಂದು ಸಾರಿ ಒಂದೊಂದು ಆನೆ 3 ತಿಂಗಳು ಇರ್ತವೆ, ಕೆಲವು ಆನೆ 7 ಮಂತ್ಸು 5 ಮಂತ್ಸು, ಡಿಪೆಂಡ್ಸ್ ಆನ್ ದೀಸ್ ಫಿಸಿಕಲ್ ಫಿಟ್ನೆಸ್ಸು, ಎನ್ವೈರನ್ಮೆಂಟಲ್ ಕಂಡೀಷನ್ನು, ಫುಡ್ಡು. ಸೊ ಅದ್ರ ಮೇಲೆ ಚೇಂಜಸ್ ಆಗ್ತಾ ಹೋಗುತ್ತೆ. ರಿಕ್ವೈರ್ಡ್ ಇದ್ದರೆ ನಾವು ಕೊಡ್ತೀವಿ, ಸ್ಕೂಲ್ ರೇಷನ್ ಅಂತ ಹೇಳ್ತೀವಿ. ಅಂದರೆ ಈಗ
ಕುಸುಮ್ಲಕ್ಕಿಯನ್ನು ಬೇಯಿಸಿ ಅದಕ್ಕೆ ಮೊಸರನ್ನು ಕಲಸಿ ತಿನ್ನಿಸೋದು ಸ್ವಲ್ಪ ಕೂಲಾಗಿರಲಿ ಅಥವಾ ಹಸಿರು ಕಾಳು ಇದೆಲ್ಲ ಸ್ವಲ್ಪ ತಂಪಾಗಿರಲಿ ಬಾಡಿ ಸೊ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತೇವೆ. ಸೊ ಅಂಥ ಟೈಮ್ನಲ್ಲಿ ಅದನ್ನು ಉಪಯೋಗಿಸ್ತೇವೆ. ನಿಜಕ್ಕೂ ಖಂಡಿತ ಹೌದು ಖಂಡಿತ ಇದೆ. ಮೆಮೊರಿ ಪವರ್ ಅಂತೂ ಇದ್ದೇ ಇರ್ತದೆ. ಸೆನ್ಸ್ ಆಫ್ ಸ್ಮೆಲ್ ಅಂತ ಕರಿತೀವಿ. ಸೊ ನಮ್ಮಂಗೆ ಅದು ಮಾತಾಡಲಿಕ್ಕೆ ಬರದೇ ಇದ್ರೂ ಕೂಡ ತುಂಬ ಬುದ್ಧಿವಂತ ಪ್ರಾಣಿ ಅದು. ಯಾಕೆಂದರೆ 2011 ಸೊ ಇಲ್ಲ ಹಿಡಿದು ಕ್ಯಾಪ್ಚರ್ ಮಾಡಿದ್ರೆ ಬರೋಲ್ಲ ಅಂತ ಅಂದರು. ನಾವೇನು ಮಾಡಿದ್ವಿ, ಖಂಡಿತ ಬರ್ತದೆ, ನೀವು ಪ್ರೂವ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಎರಡು ಆನೆ 2011 ನಾವು ಡಾಕ್ಟರ್ ಚೆಟ್ಟಿಯಪ್ಪ ಅಂತ ಈಗ ದುಬಾರೆ ನೋಡ್ತಾ ಇದ್ದಾರೆ, ಅವರು ಎರಡು ಆನೆ ಹಿಡಿದು ಎಲ್ಲಿಗೆ ತಂದುಬಿಟ್ವಿ ಅಂದರೆ ಈ ಮಧುಮಲೆ ನಮ್ಮ ಬಂಡೀಪುರ ಬಾರ್ಡರ್ ಇದೆ ಮರಳಹಳ್ಳ ಕ್ಯಾಂಪ್ ಅಂತೇಳಿ, ಅಲ್ಲಿ ಎರಡು ಆನೆಗೂ ರೇಡಿಯೋ ಕಾಲರ್ ಹಾಕಿದ್ವಿ ಕತ್ತಿಗೆ ಹಾಸನ್ ಅಲ್ಲಿ ಹಿಡಿದು ಇಲ್ಲಿಗೆ ತಂದು ರೇಡಿಯೋ ಕಾಲರ್ ಹಾಕ್ತೀವಿ. ಆ ಹಿಡಿದು ಲೋಡ್ ಮಾಡಿ ಒಂದೊಂದು ಆನೆ ತರಬೇಕಾದ್ರೇ ಅವು ಸೊಂಡ್ಲಲ್ಲಿ ಹಿಂಗೆ ಇದು ಮಾಡ್ಕೊಂಡು ಬರ್ತಾ ಇರ್ತವೆ ಮಧ್ಯ ಮಧ್ಯ. ಸೊ ಅವು ಅಲ್ಲೇ ಸೆನ್ಸ್ ಆಫ್ ಸ್ಮೆಲ್ ಅನ್ನೋದು ಅದನ್ನೇ ನೋಡಿ. ಸೊ ಅದಲ್ಲಲ್ಲೇ ಪಾಯಿಂಟ್ ಔಟ್ ಮಾಡ್ಕೊಂಡು ಬರ್ತದೆ. ಬಂದ ನಂತರ ಇಲ್ಲಿ ಏನಾಯಿತು, ಮರಳಾಗಿ ಬಿಟ್ವಿ ರೇಡಿಯೋ ಕಾಲರ್ ಸಮೇತ. ಅದು ಒಂದು ಆನೆ ಅಲ್ಲಿಗೆ ತಲುಪೋತ್ಗೆ 6 ತಗೊಳ್ತು, ಒಂದು ಆನೆ 3 ಹೋಯಿತು. ಯಾಕೆಂದರೆ ಕೆಲವು ಏನಾಗ್ತದೆ, ನೀವು ಅದೇ ಆನೆನ ನೀವು ತುಂಬ ದೂರ ಬಿಟ್ಟರೆ ಮಧ್ಯೆ ಎಲ್ಲೂ ಫಾರೆಸ್ಟ್ ಇಲ್ಲದೆ ಲಿಂಕ್ ಇಲ್ಲದೆ ಹೋದರೆ ಬರೋದು ಕಷ್ಟ. ಯಾಕೆಂದರೆ ಸಿಟಿ ಎಲ್ಲ ಇರ್ತದೆ, ಮಧ್ಯೆ ಬರಲಿಕ್ಕಾಗಲ್ಲ. ಸೊ ಈಗ ಸೌತ್ ಕನ್ನಡ ಅಥವಾ ಅದು ಉತ್ತರ ಕನ್ನಡ ಆ ಕಡೆ ಬಿಟ್ಬಿಟ್ಟಾಗ ಏನಾಗುತ್ತೆ, ಮಧ್ಯೆ ಎಲ್ಲ ಟೌನ್ ಎಲ್ಲೂ ಬರಲಿಕ್ಕಾಗಲ್ಲ, ಅದು ಅಲ್ಲೇ ಅಡ್ಜಸ್ಟ್ ಆಗಬೇಕು, ವಿಧಿ ಇಲ್ಲ ಆವಾಗ. ಬಟ್ ಆದರೆ ಬಂಡೀಪುರ ಬಿಟ್ಟಾಗ ಅದೇನು ಮಾಡ್ತದೆ, ಅಗೇನ್ ಟ್ರೈ ಮಾಡ್ತದೆ. ಖಂಡಿತ ಖಂಡಿತ ಡಿಸ್ಟೆನ್ಸ್ ಪ್ರಶ್ನೆ ಇಲ್ಲ ಮೇಡಮ್, ಇದು ಏನಾಗುತ್ತೆ. ಸೊ ಇದು ಇಲ್ಲಿ ಇಲ್ಲೇ ಇದಕ್ಕೇಂದ್ರ ನನಗೆ ಇರಲಿಕ್ಕೆ ಎಲ್ಲ ಅನುಕೂಲತೆ ಇದೆ, ನಾನು ಇಲ್ಲೇ ಇದ್ರೆ ಚೆನ್ನಾಗಿರ್ತೀನಿ ಅನ್ನೋದಾದ್ರೆ ಮಾತ್ರ ಇರ್ಬೋದು. ಈಗ ನೀನು ನನ್ನನ್ನೇ ಆಗಲಿ ನಿಮ್ಮನ್ನೇ ಆಗಲಿ ಸಣ್ಣ ಮಗುನಲ್ಲಿ ಅಮೇರಿಕಾಗೆ ಬಿಟ್ಟರೆ ನಾವು ಇಲ್ಲಿ ಲ್ಯಾಂಗ್ವೇಜೇ ಕಲ್ತಿರಲ್ಲ, ನಾವು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು, ಅಡ್ಜಸ್ಟ್ ಆಗೋಗ್ತೀವಿ. ಆದರೆ ನಿಮ್ಮನ್ನ SLC ಆದ ನಂತರ ಬಿಟ್ಟರೆ ನಿಮ್ಮ ಊರನ್ನ ನೀವು ಮರೆಯೋಕ್ಕಾಗಲ್ಲ, ನಾನು ಮರೆಯೋಕ್ಕಾಗಲ್ಲ. ಹಂಗೆ ಎಲಿಫೆಂಟ್ಸು ಕೂಡ ಅದು ಅಷ್ಟು ಈಸಿಯಾಗಿ ಮರೆಯಲ್ಲ, ಅದು ಹುಟ್ಟಿ ಬೆಳೆದಿರ್ತಕ್ಕಂಥ ಜಾಗವನ್ನು ಜ್ಞಾಪಕದಲ್ಲಿ ಮೆಮೊರಿ ಇಟ್ಕೊಂಡಿರ್ತದೆ. ಸೊ ಅದು ಒಂದು ರೇಡಿಯೋ ಕಾಲರ್ನ ಇಲ್ಲೇ ಕಬಿನಿ ಬ್ಯಾಕ್ ಕ್ವಾರ್ಟರ್ಲೇ ಅಲ್ಲ ನಮ್ಮ ಬೆಳೆಸ್ಕೊಂಡು ಅಲ್ಲಿ ತಿತಿಮತಿಗೆ ಹೋಯಿತು. ತಿತಿಮತಿಯಿಂದ ಮಡಿಕೇರಿ ಅದೇ ಕೂರ್ಗು ಎಂಟ್ರಾಯಿತು. ಎಂಟ್ರಾಗಿ ಅಲ್ಲಿಂದ ಸೋಮವಾರಪೇಟೆ, ಸೋಮವಾರಪೇಟೆಯಿಂದ ಶನಿವಾರ ಸಂತೆ, ಮತ್ತು ಹೇಮಾವತಿ ಬ್ಯಾಕ್ ಕ್ವಾರ್ಟರ್. ಅದು ಇಂಡಿವಿಜುವಲ್ ಅನಿಮಲ್ ಮೇಲೆ ಹೋಗುತ್ತೆ, ಎಲ್ಲ ಆನೆಗಳು ಇದು ಮಾಡಲ್ಲ. ಬಟ್ ಯಾವ ಮಾವುತ ತುಂಬ ಅವನು ಬುದ್ಧಿವಂತನಾಗಿ ಎಲ್ಲವನ್ನೂ ಕಲಿಸಿರ್ತಾನೆ, ಅವನ ಕಮೆಂಟನ್ನು ಅಷ್ಟೇ ಫಾಲೋ ಮಾಡ್ತಾನೆ. ಎಲ್ಲ ಆನೆಗಳು ಅಂತ ನಾನು ಹೇಳಲ್ಲ, ಬಟ್ ನಮ್ಮಲ್ಲಿರ್ತಕ್ಕಂಥ ಮೆಜಾರಿಟಿ ಆನೆಗಳು ಮಾತ್ರ ಮಾವುತನ ಕಮೆಂಟನ್ನು ಚೆನ್ನಾಗಿ ಮಾಡ್ತವೆ. ಹಿಂದೆ ಎಲ್ಲ ಮರದಿಮ್ಮಿನ ಮರಗಳಿಂದೇ ಮಾಡಿದೆ, ಆ ಕ್ರೇನ್ ಎಲ್ಲಿತ್ತು ಇದೆ ಬೇರೆ ಮೆಕ್ಯಾನಿಸಮ್ ಇರಲಿಲ್ಲ. ಸೊ ಅವಾಗ ಆನೆಗಳ ಮೂಲಕನೇ ಮಾಡಿಸ್ತಾ ಇದ್ದದ್ದು. ಆನೆಗಳನ್ನ ಮೆಜಾರಿಟಿ ಉಪಯೋಗಿಸ್ತಿದ್ದೆ ಮರದಿಮ್ಮಿ ಎಳಿಲಿಕ್ಕೆ, ಅದನ್ನು ಲೋಡ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದದ್ದು. ಸೊ ಆ ಥರ ಕಮೆಂಡ್ ಹಂಗೆ ಆ ಥರ ಹಿಂದೆ ಇದ್ದಂಥ ಮಾತರು ಹಂಗೆ ಕಲಿಸಿದ್ರು, ಈಗಲೂ ಇದೆ. ಬಟ್ ಅದು ಟಿಂಬರಿಂಗ್ ಇಲ್ಲ, ಈಗ ಆನೆಗಳನ್ನ ಉಪಯೋಗಿಸಿ ನಾವು ಇದು ಮಾಡಲ್ಲ. ಪ್ರತಿಯೊಂದಕ್ಕೂ ಈಗ ಎಕ್ವಿಪ್ಮೆಂಟ್ ಇದೆ. ಸೊ ಹಾಗಾಗಿ ಅದ್ರ ಮೂಲಕ ನಾವು ಮೆಕನೈಸ್ಡ್ ಆಗಿ ಉಪಯೋಗಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಯೂಶಲಿ ಬುದ್ಧಿವಂತಿಕೆ ಅಂತ ಬಂದಾಗ ಅದು ಮೇಲ್ ಎಲಿಫೆಂಟಿಗೆ ಜಾಸ್ತಿ ಇರುತ್ತೆ ಅಥವಾ ಫೀಮೇಲ್ ಎಲಿಫೆಂಟ್? ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಬಟ್ ಇರೋದ್ರಲ್ಲಿ ನಾವು ಕಣ್ಣ, ಯಾಕೆಂದರೆ ನಾವು ಎಲಿಫೆಂಟ್ಸ್ನ ಕ್ಯಾಪ್ಚರ್ ಮಾಡೋಕೆ ಹೋಗ್ಬೇಕಾದ್ರೆ ನಾವು ಉಪಯೋಗಿಸೋದು ಈ ಅಭಿಮನ್ಯು ಅರ್ಜುನ ಆಗಿರೋದ್ರಿಂದ ನಾವು ಅದ್ರ ಮೇಲೆ ಕೂತು ಅದನ್ನು ಅಬ್ಸರ್ವ್ ಮಾಡ್ತೀವಲ್ಲ. ಸೊ ಹಾಗಾಗಿ ಅದೊಂದು ಆನೆದ್ದೇ ನಾವು ಹೇಳ್ತೀವಿ, ಬೇರೆ ಆನೆಲ್ಲೂ ಇರ್ತದೆ. ಬಟ್ ಅದಕ್ಕೆ ಅಗತ್ಯತೆ ಇದ್ದಾಗ ಮಾತ್ರ ಅದು ಉಪಯೋಗಿಸ್ಕೊಳ್ಳುತ್ತೆ. ಖಂಡಿತ ಖಂಡಿತ ಇದೆ. ಯಾಕೆಂದರೆ ಸಿ ಒಂದು ದಸರಾಗೆ ಬರ್ತೀವಿ ಅಂದರೆ ಅದು ಫಸ್ಟ್ ಆಫ್ ಆಲ್ ನೋಡುಗರಿಗೆ ಅಟ್ರ್ಯಾಕ್ಟ್ ಆಗಿರಬೇಕು, ತುಂಬ ಆಕರ್ಷಣೀಯವಾಗಿ ಕಾಣಬೇಕು. ಆಕರ್ಷಣೀಯವಾಗಿ ಕಾಣಬೇಕಾದ ಹೇಗಿರ್ಬೇಕು ಆನೆ? ಆನೆ ಒಳ್ಳೆ ಹೈಟ್ ಇರಬೇಕು, ಒಳ್ಳೆ ಫಿಸಿಕ್ ಇರಬೇಕು, ಮತ್ತು ಆನೆ ತುಂಬ ದೊಡ್ಡದಾಗಿರಬೇಕು, ಬ್ರಾಡಾಗಿ ಕಿವಿಗಳು
ಇರಬೇಕು. ಸೊ ಯಾವಾಗಲೂ ಅಗಲವಾಗಿ, ಸೊ ಯಾವಾಗಲೂ ಮೂವಾಗ್ತಾ ಇರಬೇಕು. ಆಮೇಲೆ ಸೊಂಡ್ಲು ಉದ್ದ ಇರಬೇಕು, ಕೊಂಬು ತೊಟ್ಲು ಕೊಂಬಿರಬೇಕು. ಯಾಪಸಾರ್ಡ್ ಆಗಿದ್ದರೆ ಏನಾಗುತ್ತೆ, ಒಂಥರ ಅಗ್ಲಿ ಲುಕ್ ಆಗುತ್ತೆ. ತೊಟ್ಲು ಕೊಂಬಿದ್ರೆ ಅದು ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ಬೆನ್ನು ಮೇಲುಗಡೆ ಇದು ಅಂಬಾರಿ ಕಟ್ಟೋ ಆನೆಗೆ ಮಾತ್ರ ಆ ಬೆನ್ನು ಮಾತ್ರ ಸೊ ಸಮತಟ್ಟಾಗಿರಬೇಕು. ಯಾಕೆಂದರೆ ಅದಕ್ಕೆ ಕುಣಿಸ್ತಕ್ಕಂಥ ಜಾಗದಲ್ಲಿ ಗಾದಿ ನಮ್ದವನ್ನು ನಾವು ಕಟ್ಟಿದ್ರೆ ಅದರ ಮೇಲೆ ಚಿನ್ನದ ಅಂಬಾರಿಯನ್ನು ಕಟ್ಟಿದಾಗ ಏನಾಗುತ್ತೆ, ಮೇಲುಗಡೆ ಹೈಟಲ್ಲಿ ಈ ಥರ ಉಬ್ಕೊಂಡಿದ್ರೆ ಆ ಕಡೆ ಈ ಕಡೆ ವಾಬ್ಲಿಂಗ್ ಆಗುತ್ತೆ. ಸೊ ಹಾಗಾಗಿ ಸಮತಟ್ಟಾಗಿದ್ದರೆ ಪರ್ಫೆಕ್ಟಾಗಿ ಕೂರ್ತದೆ. ಸೊ ವಾಲಲ್ಲ ಅನ್ನೋ ಒಂದು ಈ ಕ್ರೈಟೀರಿಯನ್ನ ಉಪಯೋಗಿಸ್ಕೊಂಡು ನಾವು ಇಂಥವೆಲ್ಲ ನೋಡ್ತೀವಿ. ಹೌದು, ಆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಕ್ರೈಟೀರಿಯಾ ಜೊತೆಗೆ ಅದರ ಬಿಹೇವಿಯರು. ಯಾಕೆಂದರೆ ಇಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ, ನಾಳೆ ಏನು ಬೇಕಾದರೂ ಆಗ್ಬೋದು ಅದು. ಸಿ, ಒಂದೊಂದ್ಸಾರಿ ಏನಾಗುತ್ತೆ, ಸಣ್ಣ ಸಣ್ಣ ಸೂಕ್ಷ್ಮ ಇದಕ್ಕೇ ಗಾಬರಿಯಾಗಿ ಹೋಗ್ತವೆ. ನಾವು ಇದೇ ಗಜೇಂದ್ರ ಆನೆನೇ ಒಂದು ಇನ್ಸಿಡೆನ್ಸ್ ಆಯ್ತು. ಆವಾಗ ಹಿಂದೆ ಗಾಡಿ ಆನೆ ಅಂತಿತ್ತು, 2015 ಕೂಡ ಇದೇ ಅಭಿಮನ್ಯುನೇ ಗಾಡಿ ಆನೆ. ಆವಾಗ ಅದರಲ್ಲಿ ಕರ್ನಾಟಕ ವಾದ್ಯಗೋಷ್ಠಿ ನುಡಿಸ್ತಕ್ಕಂಥ ಒಂದು ತಂಡ ಇತ್ತು, ಅದು ಗಾಡಿ ಆನೆ ಗಾಡಿ ಮೇಲೆ ಕೂರ್ತಾಯಿದ್ರು. ಅದನ್ನ ಇದು ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಮೈಸೂರು ಅರಮನೆಯಿಂದ ಬನ್ನಿಮಠದವರೆಗೂ. ಸೊ 2012 ಏನಾಯಿತು, ಇದು ಮೊದಲನೇ ತಂಡದಲ್ಲಿ ಬರಲಿಲ್ಲ. ಸೊ ಎರಡನೇ ತಂಡದಲ್ಲಿ ಬಂತು. ಮೊದಲನೇ ತಂಡದಲ್ಲಿ ಆವಾಗ ಇದ್ದಂಥ ACPಯವರು ಮೊದಲನೇ ತಂಡದಲ್ಲಿರುವ ಆನೆನೇ ಉಪಯೋಗಿಸಿ ಸ್ವಲ್ಪ ರಿಪೇರಿ ಮಾಡಿಸ್ಕೋಬೇಕು, ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿಸಿ ಅಂತಂದರು. ನಾವು ಆ ಟೈಮ್ನಲ್ಲಿ ನಾವು ಹೇಳಿದ್ವಿ ಯಾವಾಗಲೂ ಬ್ಯಾಡಿ, ಇದನ್ನು ಉಪಯೋಗಿಸೋದು ಬೇಡ, ಹೊಸ ಆನೆ ಕಟ್ಟಿದ್ರೆ ಆದರೆ ಬಿಹೇವಿಯರ್ ಹೇಳಲಿಕ್ಕಾಗೋದಿಲ್ಲ, ಬೇಡ ಅಂತಂದ್ವಿ. ಇಲ್ಲ, ಯಾವುದು ತುಂಬ ಸಾಧು ಸ್ವಭಾವ ಇದೆ ಅದನ್ನು ಕಟ್ಟಿ ಅಂದರು. ನಮಗೆ ಆವಾಗ ಬರ್ತಿದ್ದಂಥ ಆನೆಯಲ್ಲಿ ಅಂಬಾರಿ ಆನೆ, ಬಲರಾಮ, ನಾವು ಅದನ್ನು ಯಾತಕ್ಕೂ ಕಟ್ತಿರಲಿಲ್ಲ. ಬರ್ತಾ ಅಂತ ಬರ್ತಾಯಿತ್ತು, ಗಜೇಂದ್ರ ಅಂತ ಬರ್ತಿತ್ತು. ಸೊ ಇನ್ನೊಂದು ಆನೆ ಬರ್ತಾಯಿತ್ತು, ಯಾವುದೋ ಹೆಸರು ಮರೆತೋಗಿದೆ. ಸೊ ಆ ಟೈಮ್ನಲ್ಲಿ ಗಜೇಂದ್ರ ಪಟ್ಟದಾನೆ, ಜೊತೆಗೆ ತುಂಬ ಸಾಧು ಆನೆ, ಅದು ಮಕ್ಕಳಿಗೂ ಕೂಡ ಏನೂ ಮಾಡಲ್ಲ, ಅದನ್ನು ಕಟ್ಟೋಣ ಅಂತ ಹೇಳಿ ಡಿಸೈಡ್ ಮಾಡಿ ಕಟ್ಟಿದ್ವಿ. ಆ ಗಾಡಿ ಆನೆ ಕಟ್ಟಿ ಒಂದು 20 ಬಂದಿದ್ದೀವಿ ಅಷ್ಟೇ ಮುಂದೆ. ಆ ಗಾಡಿ ಗಾರೆ ಮೇಲೆ, ಈ ಗಾರೆ ಇದೆಯಲ್ಲ ಪ್ಯಾಲೇಸ್ ಒಳಗಡೆ, ಆ ಗಾಡಿ ಮೇಲೆ ಒಯ್ದಿದ್ದಂಗೆ ಒಂದು ಸೌಂಡ್ ಬರ್ತು, ಗಡ 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 ಅಂತಲೋ ಏನೋ ಒಂದು ಸೌಂಡ್ ಬರ್ತಾ ಅದು ಆ ಚಕ್ರದ ಇದಕ್ಕೆ. ಆ ಸೌಂಡಿಗೆ ಅದು ಗಾಬರಿ ಆಗೋಯ್ತು. ಗಾಬರಿಯಾಗಿ ಆ ಮರವನ್ನು ಗಾಡಿ ವಾದ್ಯಗೋಷ್ಠಿ ಗಾಡಿನೇ ಹೆಂಗಂದ್ರೆ ಹೆಂಗೆ ಎಳ್ಕೊಂಡು ಹೋಗಿ, ಸದ್ಯ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ, ಬ್ಯಾರಿಕೇಡ್ ಕೊಡೋದು ಕಬ್ಬಣದ ಬ್ಯಾರಿಕೇಡ್ಗೆ. ಆಮೇಲೆ ಮಾವತ ಉಕ್ಕಾರ್ಕು ಭಾರಿ ಕಷ್ಟಪಟ್ಟು ಕಂಟ್ರೋಲ್ ಮಾಡಿ ಹಿಡ್ದ. ಸೊ ಆ ಥರ ಆಗ್ಬಿಡ್ತದೆ, ಯಾಕೆಂದರೆ ಕೆಲವು ಟೈಮು ಅದರ ಬಿಹೇವಿಯರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಯಾಕಾಗಲ್ಲ ಅಂದರೆ ಇದಕ್ಕೆ ಯಾವುದು ಕಂಜುತ್ತಿ ಅಂತ ಹೇಳಲಿಕ್ಕಾಗಲ್ಲ, ಎಂತೆಂಥ ದೊಡ್ಡ ದೊಡ್ಡದಕ್ಕೂ ಅದು ಇದರಲ್ಲ. ಬಟ್ ಕೆಲವು ಟೈಮು ಹಿಂದೆ ನಾಯಿ ಬಗಳಿದ್ರೂ ಸಡನ್ನಾಗಿ ಗಾಬರಿ ಆಗುತ್ತೆ. ಆಮೇಲೆ ಅದು ನಾಯಿ ಅಂತ ಗೊತ್ತಾದರೆ ಇದೇ ಅಟ್ಟಿಸ್ಕೊಂಡು ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಸಡನ್ನಾಗಿ ಆದಾಗ ಏನಾಗ್ತವೆ, ಅವು ಗಾಬರಿ ಆಗ್ತವೆ. ಇಲ್ಲ ಮೇಡಮ್, ಅದಕ್ಕೆ ವಿಷನ್ ತುಂಬ ಕಡಿಮೆ, ಹತ್ರ ದೂರದೃಷ್ಟಿ ಇಲ್ಲ. ಸೊ ಸಾಮಾನ್ಯವಾಗಿ ಒಂದು 15-20 ಕಾಣ್ತೀವಿ ಅಷ್ಟು ಬಿಟ್ಟರೆ, ಅಷ್ಟು ಮ್ಯಾಕ್ಸಿಮಮ್ ಇಲ್ಲ ಅನ್ಸುತ್ತೆ. ದೂರದಲ್ಲಿ ಏನು ಕಾಣಿಸಲ್ಲ, ಸೌಂಡ್ ಇದೆಯಲ್ಲ ಆ ಸೌಂಡಲ್ಲಿ ಪತ್ತೆ ಹಚ್ಕೊಳುತ್ತೆ. ಹೌದು, ಸ್ಮೆಲ್ಲು ಸೌಂಡ್ನಲ್ಲೇ ಅದು ಪ್ರತಿಯೊಂದನ್ನು ಇದು ಮಾಡೋದು. ಈವನ್ ಆ ಸ್ಮೆಲ್ಲಲ್ಲಿ 3 ರೇಡಿಯಸಲ್ಲಿ ನೀರೆಲ್ಲಿದೆ ಅಂತ ಪತ್ತೆ ಹಚ್ಕೊಳತ್ತ ಸೌಂಡ್ನ ಎತ್ತಿ ಒಂದ್ಸಲ, ಅಷ್ಟು ಸೆನ್ಸಿಟಿವ್ ಆ ಸೌಂಡ್ ಅಲರ್ಟ್ನೆಸ್ಸಲ್ಲಿ ಎಲ್ಲಿ ಏನೇ ಸೌಂಡ್ ಆದ್ರೂ ರಿಯಾಕ್ಟ್ ಮಾಡೋದು. ನೋಡಿದ್ರಲ್ಲ ನಮ್ಮ ಆನೆಗಳು ಎಷ್ಟು ಬುದ್ಧಿಶಾಲಿಗಳು, ಪ್ರಾಣಿಗಳಲ್ಲೇ ತುಂಬಾ ಬುದ್ಧಿವಂತಿಕೆಯನ್ನ ಹೊಂದಿರೋದು ಅದು ಆನೆಗಳು ಅನ್ನೋದನ್ನ ಕೇಳಿದಾಗ ಬಹಳ ಸಂತೋಷ ಆಯ್ತು. ಇನ್ನು ಈ ಅಷ್ಟು ವಿಚಾರಗಳನ್ನು ನಮ್ಮ ಒಂದು ವಾಹಿನಿಯೊಟ್ಟಿಗೆ ಹಂಚ್ಕೊಂಡಂಥ ಡಾಕ್ಟರ್ ನಾಗರಾಜು ಸರ್ಗೆ ನಾವು ನಮ್ಮ ಒಂದು ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಆನೆಗಳನ್ನು ಕುರಿತಂತೆ ಎಲ್ಲ ವಿಚಾರಗಳು ನಿಮಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.